ಬಸವ ಟಿವಿ ಸಮಸ್ತ ಪ್ರೇಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ದಸರಯ್ಯಗಳ ಪುಣ್ಯಸ್ತ್ರೀ ವೀರಮ್ಮನ ವಚನಗಳನ್ನು ನಾನು ಆರಂಭಿಸಿದ. ಆಕೆಯ ಮೊದಲನೇ ವಚನ, ಅಯ್ಯ ದುರುಳ ಕಾಮಿನಿಯರಿಗೆ ಎರಗುವ ಹೊಲೆ ಮನಸೆ ಗುರುವಿಂಗೆ ಎರಗಿ ಎರಕಡರ್ದಾತನ ಗುರುಕರು ಜಾತನೆಂಬೆ ಉದರದ ನೆಲೆಯನ್ನರಿದಾತನ ಉದಾಸಿ ಎಂಬೆ ಜನನದ ನೆಲೆಯನ್ನರಿದಾತನ ಜಂಗಮವೆಂಬೆ ಮರಣದ ನೆಲೆಯನ್ನರಿದಾತನ ಮಹಂತೆಯ ಗಣದೊಳಗಣ ಹಿರಿಯನೆಂಬೆ ಸಕಲದ ಹಸಿಗೆಯ ನೆಲೆಯನ್ನರಿದಾತನ ಹಂಚುಕಂತೆಯೆಂಬೆ ಅತ್ಯತಿಷ್ಟ ಉದ್ದೇಶದಿಂದ ಅತ್ತಿತ್ತ ಬೆಳಗುವ ಮಹಾಬೆಳಗನ್ ಅರಿಧಾತನ ಅತೀತನೆಂಬೆ ಅರುಹು ಅರಿತು ಮರಹು ನಷ್ಟವಾಗಿ ಅರುಹು ಕೊರೆಕೊಂಡಾತನ ಮಂಕು ಮರುಳು ಎಂಬೆ ತನುಧರ್ಮ ತರಿಹರಿಸಿ ಮನದ ಸಂಚಲವಳಿದು ಒಳಗೆ ನುಣ್ಣಗಾಗಬಲ್ಲಡೆ ಬೋಳಾಕಾರ ಬೋಳ ನಿರ್ವಾಣಿಗಳೆಂಬೆ ಹೀಂಗಲ್ಲದೆ ತಾಯಿ ಸತ್ತ ತಬ್ಬಲಿಯಂತೆ ಹಲಬರಿಗೆ ಹಲ್ಲುದೆರೆದು ಹಲಬರಿಗೆ ಬೋಧಿಸಿ ತನ್ನ ಉದರವ ಹೊರೆವ ಸಂದೇಹಿಗಳ ಕಂಡು ಎನ್ನ ಮನ ಸಂದೇಹಿಸಿತ್ತು ಕಾಣ ಮಹಾಗುರು ಶಾಂತೇಶ್ವರ ಪ್ರಭುವೆ. ಈ ವಚನದಲ್ಲಿ ವೀರಮ್ಮ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ತಮ್ಮ ಅನುಕೂಲಕ್ಕಾಗಿ ಅಂದರೆ ತಮ್ಮ ಉದರವನ್ನು ಹೊಟ್ಟೆಯನ್ನು ಹೊರೆಯೋದಕ್ಕಾಗಿ ತಮ್ಮ ಜೀವನೋಪಾಯಕ್ಕಾಗಿ ಎಲ್ಲರಿಗೂ ಅಂದರೆ ಎಲ್ಲರ ಮುಂದೆ ಹಲ್ಕಿರಿದು ತಾಯಿ ಸತ್ತ ತಬ್ಬಲಿಯಂತೆ, ತಾಯಿ ಸತ್ತ ತಬ್ಬಲಿಯಂತೆ, ತಾಯಿ ಇಲ್ಲದೆ ಇರೋ ಮಗುವಿನಂತೆ, ಅಂದರೆ ದೀನತೆ. ತಾಯಿ ಇರುವ ಮಗು ಏನು, ತನ್ನ ತಾಯಿ ಇದ್ದಾಳೆ ಅನ್ನುವ ಒಂದು ಧೈರ್ಯ, ನೈತಿಕ ಧೈರ್ಯ, ಬೆಂಬಲ ಆ ಮಗುಗೆ ಇರುತ್ತೆ. ಆ ಬೆಂಬಲದಲ್ಲಿ ಆ ಮಗು ಧೈರ್ಯದಿಂದ ಮಾತನಾಡೋದು, ಎಲ್ಲ ಮಾತನಾಡೋದು, ಬದುಕೋದು, ಮಕ್ಕಳೊಡನೆ ಒಡನಾಡೋದು, ತನ್ನ ಜೊತೆಯಲ್ಲಿ ತನ್ನ ತಾಯಿ ತಂದೆಯರಿದ್ದಾರೆ ಅನ್ನುವ ಭರವಸೆ ಆ ಮಗುವಿಗೆ ಇರುತ್ತೆ. ಆ ಭರವಸೆ ಹೊಂದಿದ ಆ ಮಗು ಒಂದರ ಸಂತೃಪ್ತ ಬದುಕನ್ನು ಅಥವಾ ಸಂತೃಪ್ತ ಬಾಲ್ಯವನ್ನು ಕಳೆಯುತ್ತಾ ಹೋಗುತ್ತೆ. ಅದೇ ತಾಯಿ ಸತ್ತ ಮಗುವಿಗೆ ಒಂದು ಅಭದ್ರತೆ ಸದಾ ಕಾಡ್ತಾ ಇರುತ್ತೆ. ಹೇಗಪ್ಪ, ಯಾವತ್ತು ಯಾರಿಂದ ನನಗೆ ನೋವಾಗುತ್ತೋ, ಯಾರು ನನಗೆ ಬೈತಾರೋ, ಯಾರು ಹೊಡಿತಾರೋ ಅನ್ನುವ ಭಯ ಹೆಜ್ಜೆ ಹೆಜ್ಜೆಗೂ ಆ ಮಗುವನ್ನು ತನ್ನ ಬೆಂಬಲಕ್ಕೆ ತಾಯಿ ಇಲ್ಲ ಅನ್ನುವ ಆ ಭಾವ ಮಗುವನ್ನು ಅಭದ್ರತೆಯಿಂದ ಕಾಡುವಂತೆ ಮಾಡುತ್ತೆ. ಮತ್ತು ಆ ಮಗು ತನ್ನ ಧೈರ್ಯವನ್ನು ಕಳ್ಕೊಂಡು ಒಂದು ಬಗೆಯ ದೀನತೆಯಲ್ಲಿ ಬದುಕುವಂಥ ಪರಿಸ್ಥಿತಿ ಉಂಟಾಗ್ಬಿಡುತ್ತೆ. ಅಂದರೆ ದೀನ ಬದುಕು, ಯಾರ ಕರುಣೆಯನ್ನಾದರೂ ಬಯಸುವಂಥ ಬದುಕು. ಯಾರಾದರೂ ನನಗೆ ಊಟ ಕೊಡಬಾರ್ದ, ಯಾರಾದರೂ ನನ್ನನ್ನು ಪ್ರೀತಿಯಿಂದ ಮಾತಾಡಿಸ್ಬಾರ್ದ, ತಾಯಿಯಲ್ಲಿ ಸಿಗದ ಒಂದು ಆತ್ಮೀಯತೆಯನ್ನು ಬೇರೆ ಯಾರಿಂದಲಾದರೂ ಪಡ್ಕೊಳ್ಬಾರ್ದ ಅನ್ನುವಂಥ ಒಂದು ಭಯಕ್ಕೆ ಮತ್ತು ಆ ದೀನತೆ, ಬಯಸುವ ಆ ದೀನತೆ ಆ ಮಗುವನ್ನು ಕಾಡ್ತಾ ಇರುತ್ತೆ. ಆ ಮಗು ಹಾಗೆ ಇರುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ತಾಯಿ ಸತ್ತ ಮಗುವಿನಂತೆ, ತಾಯಿ ಇಲ್ಲದ ಮಗುವಿನಂತೆ ಬೇರೆಯವರ ಮುಂದೆ ಹಲ್ಲಕ್ಕಿರಿದು ಅಂದರೆ ದೀನತೆಯಿಂದ ನಡೆದುಕೊಳ್ತಾ ಅವರಿಗೆ ಉಪದೇಶವನ್ನು ಮಾಡುವ ರೀತಿಯಲ್ಲಿ ತನಗೇನು ಪೂರ್ತಿ ತಿಳಿದಿದೆಯೋ ಇಲ್ವೋ ಅರ್ಧಂಬರ್ಧ ಸಂದೇಹಿಗಳು, ಅವರೇ ಸ್ವತಃ ಸಂದೇಹಿಗಳು. ಕಾಯಕದಲ್ಲಿ ನಿಷ್ಠೆಯನ್ನಾಗಲಿ, ಭಗವಂತನಲ್ಲಿ ನಿಷ್ಠೆಯನ್ನಾಗಲಿ, ತನ್ನ ಬಗ್ಗೆ ತನಗೆ ನಿಷ್ಠೆಯನ್ನಾಗಲಿ, ಅಥವಾ ಯಾವುದರಲ್ಲೂ ಒಂದು ಬಗೆಯ ಪರಿಪೂರ್ಣ ನಂಬಿಕೆಯನ್ನು ಹೊಂದದ ವ್ಯಕ್ತಿಗಳೇನಿರ್ತಾರೆ ಅಂಥ ವ್ಯಕ್ತಿಗಳಿಗೆ ಸದಾ ಅಭದ್ರತೆ ಅನ್ನುವಂಥದ್ದು ಕಾಡ್ತಾನೇ ಇರುತ್ತೆ. ಯಾವಾಗಲೂ ಅಷ್ಟೇ, ಯಾವಾಗ ನಂಬಿಕೆ ಅನ್ನುವಂಥದ್ದು ಇರೋದಿಲ್ವೋ ಮನುಷ್ಯನಿಗೆ, ಆವಾಗ ಅಭದ್ರತೆ ಕಾಡುತ್ತೆ. ಸಹಜ ಇದು. ನಾನು ಮಾಡುವ ಕೆಲಸದಲ್ಲಿ ನಂಬಿಕೆಯನ್ನು ನಿಷ್ಠೆಯನ್ನು ಹೊಂದಿದ್ದರೆ, ನನ್ನ ಸಂಬಂಧಗಳಲ್ಲಿ ನಂಬಿಕೆಯನ್ನು ನಿಷ್ಠೆಯನ್ನು ಹೊಂದಿದ್ದರೆ, ಆಗ ಆ ನಿಷ್ಠೆ ನನಗೆ ಸಂಬಂಧ ಇದೆ, ನನ್ನ ಅಪ್ಪ ಅಮ್ಮ ಇದ್ದಾರೆ, ಅಣ್ಣ ತಮ್ಮ ಅಕ್ಕ ತಂಗಿ ಇದ್ದಾರೆ, ಈ ಒಂದು ಭರವಸೆ ಒಂದು ಧೈರ್ಯವನ್ನು ನೀಡುತ್ತೆ. ಅದೇ ರೀತಿ ನಾವು ಕಾಯಕದಲ್ಲಿ ಮಾಡುವ ಕೆಲಸದಲ್ಲಿ ನಂಬಿಕೆಯನ್ನು ಇಟ್ಟರೆ ನನ್ನ ಕಾಯಕ ನಿಷ್ಠೆ, ಆ ಕಾಯಕ ನಂಬಿಕೆ ನನ್ನನ್ನು ಕಾಪಾಡುತ್ತೆ. ನಾನು ಮಾಡೋ ಕೆಲಸ ಮಾಡ್ತೀನಪ್ಪ, ಈ ಕೆಲಸ ನನ್ನನ್ನು ಕಾಪಾಡುತ್ತೆ ಅಂತ ಹೇಳಿ ನಿಷ್ಠೆಯಿಂದ ಮಾಡ್ಕೊಂಡು ಹೋದರೆ ಆ ಕಾಯಕ ನಮ್ಮನ್ನು ಕಾಪಾಡುತ್ತೆ. ಇವೆಲ್ಲ ನಮ್ಮ ಬದುಕಿಗೆ ಭರವಸೆಯನ್ನು ನೀಡ್ತಾ ಹೋಗುತ್ತೆ. ಆದರೆ ಯಾವಾಗ ನಾವು ಸಂದೇಹಿಗಳಾಗ್ತೀವೋ, ನಮ್ಮ ಸಂಬಂಧಗಳಲ್ಲಿ ಸಂದೇಹ, ನಮ್ಮ ಕಾಯಕದಲ್ಲಿ ಸಂದೇಹ, ನಮ್ಮ ಬಗ್ಗೆಯೇ ನಮಗೆ
ಸಂದೇಹ. ಎಷ್ಟು ಸಾರಿ ನಮ್ಮ ನಿರ್ಧಾರಗಳಲ್ಲಿಯೇ ನಮಗೆ ಸಂದೇಹ ಉಂಟಾಗುವಂಥದ್ದನ್ನು ನಾವು ನೋಡ್ತೀವಿ. ಇಂತಹ ಸಂದೇಹ ಅಂದರೆ ನಾನು ತೊಗೊಂಡಿರೋ ನಿರ್ಧಾರ ನಿಷ್ಠೆಯಿಂದ ನಂಬಿಕೆಯಿಂದ ನಾನು ಈ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಹೊರಟಾಗ ಅದನ್ನು ನಿಷ್ಠೆಯಿಂದ ಮಾಡೋಕ್ಕೆ ಮುಂದುವರಿಬೇಕೇ ಹೊರತು ಇದನ್ನು ಮಾಡಲೋ ಬೇಡವೋ, ಮಾಡಲೋ ಬೇಡವೋ, ಬೇಕೋ ಬೇಡವೋ, ಸರಿನೋ ತಪ್ಪೋ ಯೋಚನೆ ಮಾಡಬೇಕು ನಿಜ. ಆದರೆ ಯೋಚನೆ ಮಾಡಿ ಒಂದು ನಿರ್ಧಾರ ತಗೊಂಡಾಗ ಆ ನಿರ್ಧಾರದ ಕಡೆಗೆ ನಿಷ್ಠೆಯಿಂದ ನಿರ್ಧಾರಾತ್ಮಕವಾಗಿ ಸಾಗುವುದನ್ನು ಕಲಿತುಕೊಳ್ಬೇಕು. ಆದರೆ ಎಷ್ಟೋ ಜನ ತಮ್ಮ ನಿರ್ಧಾರಗಳ ಬಗ್ಗೆಯೇ ಅಪನಂಬಿಕೆಯನ್ನು ಹೊಂದಿರುವ ನಾನು ತೊಗೊಂಡ್ಬಿಟ್ಟಿದ್ದೀನಿ, ಸರಿನಾ ತಪ್ಪ, ಗೆಲ್ತೀನಾ ಇಲ್ವಾ, ಅಕಸ್ಮಾತ್ ಸೋತುಬಿಟ್ರೆ ಈ ಥರದ, ಅಕಸ್ಮಾತ್ ಸೋತುಬಿಟ್ರೆ, ಅಕಸ್ಮಾತ್ ಫೇಲ್ ಆಗಿಬಿಟ್ರೆ ಈ ಥರದ ಭಾವ ಇದ್ದರೆ, ಅಂತಹ ಸಂದೇಹ ಇದ್ದರೆ, ತಮ್ಮ ನಿರ್ಧಾರಗಳಲ್ಲಿ ಸಂದೇಹ, ತಮ್ಮ ಕಾಯಕದಲ್ಲಿ ಸಂದೇಹ, ತಮ್ಮ ಸಂಬಂಧಗಳಲ್ಲಿ ಸಂದೇಹ, ತನ್ನ ಇರುವಿಕೆಯಲ್ಲಿಯೇ ಕೆಲವರಿಗೆ ಸಂದೇಹ, ನಮ್ಮ ಸುತ್ತಮುತ್ತ ಜನರಲ್ಲಿ ಸಂದೇಹ, ಈ ಥರದ ಸಂದೇಹವನ್ನು ಹೊಂದಿದ್ದು ಹೊಟ್ಟೆ ಹೊರೆಯೋದಕ್ಕಾಗಿ ಯಾವುದ್ರ ಬಗ್ಗೆಯೂ ನಿಷ್ಠೆ, ಯಾವುದ್ರ ಬಗ್ಗೆಯೂ ನಂಬಿಕೆ ಇಲ್ಲದೆ ಹಲವರ ಮುಂದೆ ಹಲ್ಕಿರಿದು ಒಂದು ಬಗೆಯ ದೈನ್ಯ ಬದುಕನ್ನು ಬದುಕುವರು, ಏನೋ ಮಹಾ ತಿಳಿದವರಂತೆ ಉಪದೇಶವನ್ನು ಮಾಡ್ತಾ ಅವರ ಹಲಕಿರಿದು ಅವರಿಂದ ಹಣವನ್ನು ಪಡೆದು ಉದರವನ್ನು ಹೊರೆಯವರು, ಹೊಟ್ಟೆ ಹೊರೆಯವರನ್ನು ಕಂಡು ನನ್ನ ಮನ ನಾಚಿತ್ತು. ಯಾರನ್ನ ಅಂದರೆ ಈಕೆ ಏನು ಹೇಳ್ತಾರೆ ಇಲ್ಲಿ ಅಂತ ಹೇಳಿದ್ರೆ, ಏನು ಯಾರನ್ನು ಬೇಕಾದರೂ ಬೇರೆ ಬೇರೆ ಥರ, ಈಗ ಹೊಟ್ಟೆಯ ನೆಲೆ ಏನಂದರೆ ಹೊಟ್ಟೆಗೋಸ್ಕರ ಬದುಕುವವನಿಗೆ ಏನಂತ ಹೇಳಿ ಕರಿತಾರೆ, ಉದಾಸಿ ಎಂಬೆ, ನಿರ್ಲಿಪ್ತ ಅಂತ ಹೇಳಿ ಕರಿಬೋದು, ಜನನದ ನೆಲೆಯನ್ನು ಅರಿದ ಆತನಿಗೆ ಜಂಗಮ ಅಂತ ಕರಿಬೋದು, ಮರಣದ ಗುಟ್ಟನ್ನು ಅರಿತ ಆತನಿಗೆ ಮಹಾಂತಿಗಣದಲ್ಲಿ ಆದ್ಯ ಅಂತ ಹೇಳಿ ಕರಿಬಹುದು. ಹಾಗೆ ಬದುಕಿನ ಏರು ಬೀಳುಗಳನ್ನು ಅನುಭವಿಸ್ತಾ ಸಾಗುವಂಥವನಿಗೆ ಹಂಚುಕಂತೆ ಅಂದರೆ ಸಂಸಾರಿಯ ಭಕ್ತ ಅಂತ ಹೇಳಿ ಕರಿಬಹುದು. ಅಂದರೆ ಸಂಸಾರದಲ್ಲಿದ್ದುಕೊಂಡು ನಿಷ್ಭಕ್ತಿಯನ್ನು ಹೊಂದಿರುವಂಥವನು, ನಿಷ್ಠೆಯನ್ನು ಹೊಂದಿರುವಂಥವನು ಅಂತ ಹೇಳಿ ಕರಿಬಹುದು. ಅದೇ ರೀತಿಯಲ್ಲಿ ತನುಧರ್ಮ ತರಹರಿಸಿ ಅಂದರೆ ದೇಹದ ಒಂದು ಆತುರತೆ, ಅಂದರೆ ದೇಹದ ಬಯಕೆಗಳನ್ನು ತಾಳಕೊಂಡು ಮನಸ್ಸಿನ ಸಂಚಂಚಲತೆಯನ್ನು ಹಿಡಿತದಲ್ಲಿಟ್ಟುಕೊಳ್ಳುವವನಿಗೆ ಬೋಳ ನಿರ್ವಾಣಿ ಅಂತ ಹೇಳಿ ಕರಿಬಹುದು. ಈ ಥರದ ಅಂದರೆ ನೀನು ಇವನು ಇಂಥವನು ಅಂತ ಕರಿಬಹುದು. ಆದರೆ ಇವರನ್ನು ಏನಂತ ಕರೆಯೋಣ, ಯಾರನ್ನು ಅಂದರೆ ಇಂತಹ ಸಂದೇಹಿಗಳನ್ನು, ಇಂಥ ಹಲ್ಲು ಕಿರಿದು ತಾಯಿ ಸತ್ತ ತಬ್ಬಲಿಯಂತೆ ಹಲ್ಲು ಕಿರಿದು ಅಂದರೆ ಧೈನ್ಯತೆಯಿಂದ ಬದುಕುವವರನ್ನು, ಧೈನ್ಯತೆಯಿಂದ ಇನ್ನೊಬ್ಬರ ಆಸರೆಯನ್ನು ಬಯಸಿ ಬದುಕುವವರನ್ನು, ನಿಷ್ಠೆ ನಂಬಿಕೆಗಳು ಇಲ್ಲದವರನ್ನು, ಯಾವುದರಲ್ಲಿಯೂ ಒಂದು ಪರಿಪೂರ್ಣ ನಂಬಿಕೆಯನ್ನು ಹೊಂದದವರನ್ನು, ಜೀವನದ ಹೋರಾಟದಲ್ಲಿ ಧೈನ್ಯತೆಯಿಂದ ಬದುಕುವವರನ್ನು, ಅಂಥವರನ್ನು ಕಂಡು ನನ್ನ ಮನಸ್ಸು ನಾಚಿತ್ತು, ಅಂಥವರನ್ನು ನಾನು ಏನಂತ ಕರೀಲಿ ಅಂತ ಹೇಳಿ ವೀರಮ್ಮ ಇಲ್ಲಿ ಬಹಳ ಧೈನ್ಯ ಬದುಕನ್ನು ವ್ಯಂಗ್ಯ ಮಾಡ್ತಾ ಇರೋದನ್ನು ನಾವು ಕಾಣ್ತೇವೆ. ಅಂದರೆ ಧೈನ್ಯತೆಯಿಂದ ಹಲ್ಕಿರಿದು ಬದುಕಬೇಡ್ರಿ, ದುಡೀರಿ. ದುಡಿಮೆಯ ಮಹತ್ವ, ಇಡೀ ನಾವು ಶರಣೆಯರ ವಚನಗಳನ್ನು ನೋಡ್ತಾ ದುಡಿಯಿರಿ, ನಂಬಿಕೆಯನ್ನು ಇರಿಸಿ, ಬದುಕಿನಲ್ಲಿ ನಿಷ್ಠೆಯನ್ನು ಹೊಂದಿ, ಮೊದಲು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಆ ನಂಬಿಕೆಯಿಂದ ಮೊದಲು ನಮ್ಮ ಮೇಲೆ, ನಾನು ಒಳ್ಳೆಯದನ್ನು ಮಾಡ್ತೀನಿ ಅನ್ನುವಂತಹ ನಂಬಿಕೆ, ನಾನು ತೆಗೆದುಕೊಂಡ ನಿರ್ಧಾರ ಸರಿಯಾಗಿದೆ ಅನ್ನುವ ನಂಬಿಕೆ, ಆ ನಿರ್ಧಾರದಲ್ಲಿ ನಿಖರಾತ್ಮಕವಾಗಿ ಹೆಜ್ಜೆಯನ್ನು ಇಡುವಂತಹ ನಂಬಿಕೆ, ನಮ್ಮ ಸಂಬಂಧಗಳಲ್ಲಿ ನಂಬಿಕೆ, ನಮ್ಮ ಕಾಯಕದಲ್ಲಿ ನಂಬಿಕೆ, ಈ ಎಲ್ಲ ನಂಬಿಕೆಗಳು ನಮಗೆ ಕೊಡುವ ಭರವಸೆ, ಆ ಭರವಸೆಯೊಂದಿಗೆ ಹೊಂದುವ ನೈತಿಕ ಧೈರ್ಯ, ಆ ನೈತಿಕ ಧೈರ್ಯದೊಂದಿಗೆ ಸಾಗುವ ಬದುಕು ನಮ್ಮದಾಗಬೇಕು. ಆಗ ಮಾತ್ರ ಆ ಬದುಕು ಒಂದು ಸಾರ್ಥಕತೆಯನ್ನು ಪಡ್ಕೊಳ್ಳೋಕೆ ಸಾಧ್ಯ. ಅದು ಬಿಟ್ಟು ಧೈನ್ಯತೆಯಿಂದ ಹಲ್ಲು ಕಿರಿದು ಧೈನ್ಯ ಬದುಕನ್ನು ಬದುಕುವುದನ್ನು ಅಂಥವರನ್ನು ಕಂಡರೆ ನನ್ನ ಮನಸ್ಸು ನಾಚತ್ತೆ ಅಂತ ಹೇಳಿ ಈ ವೀರಮ್ಮ ಈ ವಚನದಲ್ಲಿ ಹೇಳುತ್ತಾರೆ. ಅವರನ್ನು ಕುರಿತು ವ್ಯಂಗ್ಯವನ್ನು ಈ ವಚನದಲ್ಲಿ ಮಾಡುತ್ತಾರೆ. ಅವರನ್ನು ಸಂದೇಹಿಗಳನ್ನು ಕಂಡು ಎನ್ನ ಮನ ಸಂದೇಹಿಸಿತ್ತು, ಅಂಥವ್ರನ್ನ ನೋಡಿ ನನಗೆ ಅನುಮಾನ ಬಂತು, ಮತ್ತೆ ಎನ್ನ ಮನ ನಾಚಿತ್ತು, ಮತ್ತು ನನಗೆ ಅನುಮಾನ ಬಂತು, ಇವರು ಎಂಥವ್ರಪ್ಪ ಈ ಥರ ಹಲ್ಕಿರಿದು ಇದೆ ಅಲ್ವಾ, ಕೆಲವರು ಎಷ್ಟು ಚೆನ್ನಾಗಿ ತಮ್ಮ ಕೆಲಸ ಆಗಬೇಕಾದ್ರೆ ಎಷ್ಟು ಹಲ್ಕಿರಿದು ತಮ್ಮ ಕೆಲಸ ಆಗೋವರೆಗೂ ಯಪ್ಪ ಎಷ್ಟು ಒಳ್ಳೆಯವರು ಅನ್ನುವಂಥ, ನಾವು ಇದನ್ನು ಅಕ್ಕಮ್ಮನ ವಚನದಲ್ಲಿ ಬಹಳ ಅದ್ಭುತವಾಗಿ ನೋಡಿದ್ವಿ. ಅಮುಗೆರಾಯಮ್ಮನ ವಚನಗಳಲ್ಲಿ ಮತ್ತು ಅಕ್ಕಮ್ಮನ ವಚನಗಳಲ್ಲಿ ಹೇಗಿರ್ತಾರೆ ಜನ, ತಮ್ಮ ಕೆಲಸ ಆಗುವವರಿಗೆ ಅವರ ನಡತೆ ಹೇಗಿರುತ್ತೆ, ಅವರು ನಮ್ಮ ಜೊತೆಯಲ್ಲಿದ್ದು ನಮಗೆ
ಮೋಸವನ್ನು ಮಾಡುವವರ ನಡತೆ ಹೇಗಿರುತ್ತೆ ಅನ್ನೋದನ್ನು ನಾವು ಬಹಳ ಹಿಂದೆ ಅಕ್ಕಮ್ಮ ಮತ್ತು ಮುಗಿರಾಯಮ್ಮನ ವಚನಗಳಲ್ಲಿ ನಾವು ನೋಡಿದ್ವಿ. ಮತ್ತೊಮ್ಮೆ ಅದನ್ನು ನೆನಪು ಮಾಡಿಕೊಳ್ಳೋದಾದರೆ ಅಲ್ಲಿ ತಮ್ಮ ಕೆಲಸ ಆಗಬೇಕಾದ್ರೆ ಕಾರ್ಯವಾಸಿ ಕತ್ತೆ ಕಾಲಿಡಿ ಎನ್ನುವಂಥ ರೀತಿಯಲ್ಲಿ ಏನೂ ಆಗಿ ಅಂದರೆ ನಮ್ಮ ಕಂಡ್ರೆ ಅವ್ರಿಗಷ್ಟು ಪ್ರೀತಿನೇನೋ ಅನ್ನುವಂಥ ರೀತಿಯಲ್ಲಿ ನಡೆದುಕೊಳ್ಳುವವರನ್ನು ಹಲ್ಕಿರಿದು ಅವರ ಕೆಲಸಗಳನ್ನು ಸಾಧಿಸಿಕೊಳ್ಳುವಂಥವರನ್ನು ಅಂದರೆ ಸಮಯ ಸಾಧಕರನ್ನು ಕಂಡು ನನ್ನ ಮನಸ್ಸು ಸಂದೇಹಿಸಿತ್ತು. ನನ್ನ ಮನಸ್ಸು ಅನುಮಾನ, ಅಪ್ಪ ಎಷ್ಟು ಏನಿವರು ಅನ್ನುವಂಥ ಅನುಮಾನ ಕಾಡಿತ್ತು. ಅಂಥವರನ್ನು ಕಂಡು ನನ್ನ ಮನಸ್ಸು ನಾಚಿತ್ತು ಮತ್ತು ಸಂದೇಹಿಸಿತ್ತು ಅಂತ ಹೇಳಿ ಈಕೆ ವೀರಮ್ಮನ ಈ ವಚನದಲ್ಲಿ ನಾವು ಕಾಣ್ತೇವೆ. ಇನ್ನೊಂದು ವಚನ, ಮತ್ತೊಂದು ವಚನ ಇಲ್ಲಿ. ಈ ವಚನದಲ್ಲಿ ಏಕಾದಶ ಪ್ರಸಾದಗಳನ್ನು ಈಕೆ ಹೇಳ್ತಾರೆ. ಆ ಪ್ರಸಾದ ಯಾವುದು? ಪ್ರಸಾದ ಅಂದರೆ ಏನು ಅಂತಲ್ಲಿ ಅರ್ಪಿಸಿ ಸ್ವೀಕರಿಸಿದ್ದೇ ಪ್ರಸಾದ. ಇಡೀ ಜಗತ್ತೇ ಭಗವಂತನ ಪ್ರಸಾದ. ಭಗವಂತನ ಒಂದು ಪ್ರಸಾದದಿಂದ ಈ ಜಗತ್ತು, ನಾವು ಎಲ್ಲವೂ ಇರುವಂಥದ್ದು ಆತ ನೀಡಿದ್ದು. ಆ ಪ್ರಸಾದವನ್ನು ಆತ ಎಲ್ಲವನ್ನು ಇದನ್ನು ಮತ್ತೆ ಭಗವಂತನಿಗೆ ಅರ್ಪಿಸಿ ಮತ್ತೆ ಪಡ್ಕೊಳ್ಳೋದು. ಇದನ್ನು ಭರಿತಾರ್ಪಣವನ್ನು ಕುರಿತು ನಾನು ಹೇಳುವಾಗ ಬಹಳ ವಿವರವಾಗಿ ಇದನ್ನು ಕುರಿತು ಹೇಳಿದೆ. ಭರಿತಾರ್ಪಣ ಅಂದರೆ ನಾವು ಅರ್ಪಿಸಿದ್ದನ್ನು ಮತ್ತೆ ಸ್ವೀಕರಿಸುವುದೇ ಭರಿತಾರ್ಪಣ. ಅದೇ ಪ್ರಸಾದ, ಅರ್ಪಿಸಿದ್ದನ್ನು ಸ್ವೀಕರಿಸುವಂಥದ್ದು ಅಂದರೆ ಅದನ್ನು ಪ್ರಸಾದ ಅಂತ ಹೇಳಿ ನಾವು ಕರಿತೀವಿ. ಇಲ್ಲಿ ವಚನಕಾರರಲ್ಲಿ ಪ್ರಸಾದ ಅನ್ನುವಂಥದ್ದು ಹಲವಾರು ಆಯಾಮಗಳನ್ನು ಪಡೆದುಕೊಳ್ತಾ ಹೋಗುತ್ತೆ. ಯಾವುದೇ ಆಯಾಮವನ್ನು ಪಡೆದುಕೊಂಡರೂ ಪ್ರಸಾದ ಅಂತ ಹೇಳಿದಾಗ ನಿಖರವಾಗಿ ಅಥವಾ ನಮಗೆ ಸಹಜವಾಗಿ ನಮಗೆ ಅರ್ಥ ಆಗುವಂಥದ್ದು ಏನಪ್ಪ ಅಂತ ಹೇಳಿದ್ರೆ ಬಹಳ ಸುಲಭವಾಗಿ ಹೇಳಿಬಿಡ್ತೇನೆ. ಮಾಡಿದ್ದುಣ್ಣು ಮಹಾರಾಯ. ಭರಿತಾರ್ಪಣ, ಪ್ರಸಾದ ಯಾವುದೇ ಆಗಲಿ ಬಹಳ ಸುಲಭವಾಗಿ ನಮ್ಮ ಜಾನಪದರು ಬಹಳ ಸಂಕ್ಷಿಪ್ತವಾಗಿ ಒಂದೇ ಮಾತಿನಲ್ಲಿ ಗಾದೆಯಲ್ಲಿ ಹೇಳಿರೋದೇನಪ್ಪ ಅಂದರೆ ಮಾಡಿದ್ದುಣ್ಣು ಮಹಾರಾಯ, ನೀನು ಏನು ಮಾಡ್ತೀಯ ಅದರ ಫಲ ನಿನಗೆ ಸಿಕ್ಕತ್ತೆ. ಅದೇ ಪ್ರಸಾದ. ನೀನು ಏನು ಮಾಡಿದ್ದೆ ಅದನ್ನು ವಾಪಸ್ ನೀನೇ ಸ್ವೀಕರಿಸ್ತೀಯ, ಅದೇ ಪ್ರಸಾದ. ನೀನು ಯಾರಿಗೆ ಏನು ಕೊಡ್ತೀಯ ಅದು ವಾಪಸ್ ನಿನಗೆ ಸಿಕ್ಕತ್ತೆ, ಅದೇ ಪ್ರಸಾದ. ಪರಮಾತ್ಮನಿಗೆ ನೀನು ಏನು ಅರ್ಪಿಸ್ತೀಯ ಅದೇ ಪ್ರಸಾದ. ಇದರಲ್ಲಿ ನಾವು ಎರಡು ಥರದ ಒಂದು ಭಾವನಾತ್ಮಕವಾಗಿ ನಾವು ಅರ್ಪಿಸಿ ಪಡೆದುಕೊಳ್ಳುವಂಥದ್ದು, ಇನ್ನು ಭೌತಿಕವಾಗಿ ಇನ್ನು ಅನ್ನ ಆಹಾರಾದಿಗಳನ್ನು ಅರ್ಪಿಸಿ ಪಡೆದುಕೊಳ್ಳುವಂಥದ್ದು, ಜ್ಞಾನ ಇತ್ಯಾದಿಗಳನ್ನು ಅರ್ಪಿಸಿ ಪಡೆದುಕೊಳ್ಳುವಂಥದ್ದು. ಹೀಗೆ ಇದನ್ನು ನಾವು ಪ್ರಸಾದ ಅಂತ ಹೇಳಿ ಕರಿತೀವಿ. ಅದು ಒಟ್ಟು ನಾವು ಏನನ್ನು ಕೊಡ್ತೀವಿ ಅದನ್ನು ವಾಪಸ್ ನಾವು ಪಡ್ಕೊಳ್ತೀವಿ. ಇದು ಪ್ರಸಾದ, ಇದೇ ಭರಿತಾರ್ಪಣ, ಇದೇ ಪ್ರಸಾದ. ಅರ್ಪಿಸಿ ಪಡೆದುಕೊಳ್ಳೋದೇ ಪ್ರಸಾದ. ಹಾಗಾಗಿ ಈ ಪ್ರಸಾದ ಅಂದಾಗ ವಚನಕಾರರಲ್ಲಿ ಹಲವಾರು ರೀತಿಯ ಪ್ರಸಾದಗಳನ್ನು ಹೇಳ್ತಾರೆ. ಇಲ್ಲಿ ವೀರಮ್ಮ 11 ಬಗೆಯ ಪ್ರಸಾದಗಳನ್ನು ಹೇಳ್ತಾರೆ. ಆ 11 ಬಗೆಯ ಪ್ರಸಾದಗಳನ್ನು ನಾನು ಇಲ್ಲಿ ಸ್ಥೂಲವಾಗಿ ವಿವರಿಸಿ ಆಮೇಲೆ ನಮ್ಮ ಲೌಕಿಕ ಬದುಕಿಗೆ ನನ್ನಂತಹ ಸಾಮಾನ್ಯರಿಗೆ ಈ ಪ್ರಸಾದಗಳ ಇದನ್ನು ನಾವು ಒಪ್ಪಿಕೊಳ್ಳೋದು ಹೇಗೆ ಅನ್ನೋದ್ರ ಕಡೆಗೆ ಒಂದಿಷ್ಟು ವಿಚಾರವನ್ನು ಮಾಡಿ ಮತ್ತೆ ನಾನು ಮುಂದಿನ ವಚನಕ್ಕೆ ಹೋಗ್ತೇನೆ. ಈ ವಚನ ಏನಪ್ಪ ಅಂತ ಹೇಳಿದರೆ, ಗುರುಮುಖದಿಂದ ಬಂದುದೇ ಗುರುಪ್ರಸಾದ, ಆ ಪ್ರಸಾದವನ್ನು ಲಿಂಗಕ್ಕೆ ಅರ್ಪಿಸಿದಲ್ಲಿ ಲಿಂಗಪ್ರಸಾದ, ಭೋಜ್ಯ ಕಟ್ಟಿ ಲಿಂಗಕ್ಕೆ ಕೊಟ್ಟು ಸಲ್ಲಿಸುವುದೇ ಜಂಗಮ ಪ್ರಸಾದ, ತತ್ ಪ್ರಸಾದಿಗಳಲ್ಲಿ ಯಾಚಿಸಿ ಅವರ ಪ್ರಸಾದವ ಕೊಂಬುದೇ ಪ್ರಸಾದಿಯ ಪ್ರಸಾದ, ಅಪೇಕ್ಷೆಯಿಂದ ಸಲ್ಲಿಸುವುದೇ ಅಪ್ಯಾಯಾನ ಪ್ರಸಾದ, ಗುರುಲಿಂಗ ಜಂಗಮವ ಕಂಡು ಆ ಸಮಯದಲ್ಲಿ ತೆಗೆದುಕೊಂಬುದೇ ಸಮಯ ಪ್ರಸಾದ, ಪಂಚೇಂದ್ರಿಯಗಳಲ್ಲಿ ಪಂಚ ವಿಷಯ ಪದಾರ್ಥಗಳನ್ನು ಪಂಚವಿಧ ಲಿಂಗಕ್ಕೆ ಸಮರ್ಪಣ ಮಾಡುವುದೇ ಪಂಚೇಂದ್ರಿಯ ವಿರಹಿತ ಪ್ರಸಾದ, ಮನವೇ ಲಿಂಗ, ಬುದ್ಧಿಯೇ ಶಿವಜ್ಞಾನ, ಚಿತ್ತವೇ ಶಿವದಾಸೋಹ, ಅಹಂಕಾರದಲ್ಲಿ ಶಿವಚಿಂತನೆಯುಳ್ಳವನಾಗಿ ಸಲ್ಲಿಸಿದ್ದೇ ಅಂತಃಕರಣ ವಿರಹಿತ ಪ್ರಸಾದ, ತ್ರಿವಿಧಾಂಗದಲ್ಲಿ ತ್ರಿವಿಧ ಲಿಂಗವ ಸಂಬಂಧಿಸಿ ಆ ಚಿದ್ಘನಲಿಂಗ ತಾನೆಂದರಿದು ಆ ತ್ರಿವಿಧ ಲಿಂಗದಲ್ಲಿ ಕೊಡುವುದೇ ಸದ್ಭಾವ ಪ್ರಸಾದ, ಬಹಿರಂಗದ ಪ್ರಪಂಚವ ನಷ್ಟ ಮಾಡಿ ಅರಿವು ಬಿಡಿದು ಸಲ್ಲಿಸುವುದೇ ಸಮತ ಪ್ರಸಾದ, ಶ್ರೀ ಗುರುವಿನ ಪ್ರಸನ್ನತ್ವವೇ ಜ್ಞಾನ ಪ್ರಸಾದ. ಇಂತಿ ಏಕಾದಶ ಪ್ರಸಾದವನು ಒಳ ಹೊರಗೆ
ಪರಿಪೂರ್ಣವಾಗಿ ತಿಳಿಯುವುದೇ ಶಿವತಂತ್ರ ಗುರು ಶಾಂತೇಶ್ವರ. ಈ ಏಕಾದಶ ಪ್ರಸಾದಗಳಿದವಲ್ಲ, ಈ ಪ್ರಸಾದವನ್ನು ಒಳ ಹೊರಗೆ ತಿಳಿಯುವುದೇ ಶಿವತಂತ್ರ. ಈ ಪ್ರಸಾದದ ಮಹತ್ವವನ್ನು ಅರಿಯುವುದು ಮತ್ತು ಆಚರಿಸುವುದು, ಬಾಹ್ಯದಲ್ಲಿ ಆಚರಣೆ, ಅಂತರಂಗದಲ್ಲಿ ಅವುಗಳ ಅರಿವು, ಇವನ್ನು ಹೊಂದಿರೋದೇ ಶಿವತಂತ್ರ ಅಂತ ಹೇಳಿ ಈಕೆ ಹೇಳ್ತಾರೆ. ಹಾಗಾದರೆ ಈ ಯಾವ ಈ 11 ಬಗೆಯ ಏಕಾದಶ ಪ್ರಸಾದಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ, ಗುರುಮುಖದಿಂದ ಬಂದದ್ದೇ ಗುರುಪ್ರಸಾದ, ಗುರುವಿನಿಂದ ಸ್ವೀಕರಿಸಿದ್ದೇ ಗುರುಪ್ರಸಾದ. ಪ್ರಸಾದ ಅಂತ ಹೇಳಿ ಜ್ಞಾನ ಅರ್ಪಿಸಿ ಪಡೆದುಕೊಂಡದ್ದು ಪ್ರಸಾದ ಅಂತ ಹೇಳಿದ ಮೇಲೆ, ಗುರುವಿಗೆ ನಾವೇನು ಅರ್ಪಿಸಿ ಪಡ್ಕೊಳ್ತೇವೆ ಅಂತ ಹೇಳಿದ್ರೆ, ನಮ್ಮ ಬುದ್ಧಿಯನ್ನು, ನಮ್ಮ ಅರಿವನ್ನು ಆ ಗುರುವಿನ ಪಾದಕ್ಕೆ ಅರ್ಪಿಸಿ ಅದರೊಟ್ಟಿಗೆ ಕೊಡುವ ಜ್ಞಾನವನ್ನು ಸ್ವೀಕರಿಸ್ತೀವಲ್ಲ, ಅದೇ ಗುರುಪ್ರಸಾದ. ಗುರುವಿನಿಂದ ಪಡೆದುಕೊಳ್ಳುವ ಪ್ರಸಾದ ಅದೇ ಗುರುಪ್ರಸಾದ. ಆ ಪ್ರಸಾದವನ್ನು ಲಿಂಗಕ್ಕೆ ಅರ್ಪಿಸಿದಲ್ಲಿ ಲಿಂಗಪ್ರಸಾದ, ಆ ಜ್ಞಾನವನ್ನು ಪರಮಾತ್ಮನಿಗೆ ಅರ್ಪಿಸಿದರಲ್ಲಿ ಅದೇ ಲಿಂಗಪ್ರಸಾದ. ಭೋಜ್ಯ ಕಟ್ಟಿ ಲಿಂಗಕ್ಕೆ ಕೊಟ್ಟು ಸಲ್ಲಿಸುವುದೇ ಜಂಗಮ ಪ್ರಸಾದ. ಭೋಜ್ಯ ಕಟ್ಟಿ ಲಿಂಗಕ್ಕೆ ಅರ್ಪಿಸಿ ಆನಂತರ ಅದನ್ನು ಜಂಗಮಕ್ಕೆ ಅರ್ಪಿಸಿ ಪಡೆದುಕೊಳ್ಳುವುದೇ. ಬಾಹ್ಯವಾಗಿ ನೀವು ಊಟ ಇತ್ಯಾದಿ ಆಗಾದರೂ ತಗೊಳ್ಬೋದು, ಇನ್ನೊಂದು ಜ್ಞಾನ ಅಂತ ಬೇಕಾದರೂ ತಗೊಳ್ಬೋದು. ಒಟ್ಟು ಜಂಗಮಕ್ಕೆ ಅರ್ಪಿಸಿ ನಾನು ಸ್ವೀಕರಿಸುವುದೇ ಜಂಗಮ ಪ್ರಸಾದ. ತತ್ ಪ್ರಸಾದಿಗಳಲ್ಲಿ ಯಾಚಿಸಿ ಅವರ ಪ್ರಸಾದವ ಕೊಂಬುದೇ ಪ್ರಸಾದಿಯ ಪ್ರಸಾದ. ಪ್ರಸಾದಿ ಅಂತ ಹೇಳಿ, ತತ್ ಪ್ರಸಾದಿ, ಪ್ರಸಾದಿ ಅಂತ ಹೇಳಿದರೆ ಈ ಇನ್ನೊಬ್ಬ, ನನ್ನಂಥ ಇನ್ನೊಬ್ಬ ಶರಣರಿಂದ ಯಾಚಿಸಿ. ಪ್ರಸಾದ ಕಾಯ ಅಂತ ಹೇಳಿದ್ರೆ ಈ ದೇಹ ಶಿವನಿಂದ ಪಡೆದದ್ದು, ಪರಮಾತ್ಮನಿಂದ ಪಡೆದದ್ದು. ಇನ್ನು ಇನ್ನೊಬ್ಬ ಶರಣನಿಂದ ಯಾಚಿಸಿ ಬೇಡಿ ಪಡೆದುಕೊಂಡದ್ದು ಪ್ರಸಾದಿಯ ಪ್ರಸಾದ. ಅವರ ಅಪೇಕ್ಷೆಯಿಂದ ಸಲ್ಲಿಸುವುದೇ ಅಭ್ಯಾಯಾನ ಪ್ರಸಾದ. ಪ್ರೀತಿಯಿಂದ ಸಲ್ಲಿಸಿ ಪಡೆದುಕೊಳ್ಳುವುದು, ಊಟ ಬಂದವರಿಗೆ ಇತ್ಯಾದಿಗಳಿಗೆ ಬಡಿಸಿ ಸ್ವೀಕರಿಸುವುದು, ಹಂಚಿ ಪಡೆದುಕೊಳ್ಳೋದು, ಹಂಚಿ ಪಡೆದುಕೊಳ್ಳೋದು. ನೋಡಿ, ಹಂಚಿ ಪಡೆದುಕೊಳ್ಳೋಕೆ ಸಾಧ್ಯ ಆಗೋದು ಒಂದೇ ಜ್ಞಾನ ಪ್ರೀತಿ, ಜ್ಞಾನ ಮತ್ತು ಪ್ರೀತಿ ಮತ್ತು ಊಟ, ಯಾವುದನ್ನಾದರೂ ಅಷ್ಟೇ ಹಂಚಿದಷ್ಟು ಪಡೆದುಕೊಳ್ಳುತ್ತೇವೆ ಅಂತ ಹೇಳಿ. ಹೇಗೆ ಹಂಚಿದಷ್ಟು ಪಡ್ಕೊಳ್ತೇವೆ? ಇದಕ್ಕೆ ನೀನು ಪರಿಪೂರ್ಣವಾಗಿ 4 ಜನರನ್ನು ಪ್ರೇಮಿಸಿದರೆ, ಪ್ರೀತಿಸಿದರೆ ಆ ಪ್ರೀತಿ ಮತ್ತೆ ನಿಮಗೆ ಅವರಿಂದ ಸಿಕ್ಕುತ್ತೆ. ಹಾಗೆ ಜ್ಞಾನವನ್ನು 4 ಜನರಿಗೆ ಹಂಚ್ತಾ ಇದ್ದರೆ ಹೊಸ ಹೊಸ ಚಿಂತನೆಗಳು ನಿನ್ನೊಳಗೆ ಹುಟ್ಟುಕೊಳ್ಳುತ್ತೆ, ಆ ಚಿಂತನೆಗಳಿಂದ ನಿನ್ನ ಜ್ಞಾನ ಹೆಚ್ಚುತ್ತೆ. ಅದೇ ರೀತಿ ಊಟ ಇತ್ಯಾದಿ ಯಾವುದೇ ಆದರೂ ಅಷ್ಟೇ ಅವ್ರಿಗೆ ಹಂಚುವ ಮೂಲಕ ಸಂತೋಷ, ಆನಂದ, ಸಂಭ್ರಮ ನಿನಗೆ ಸಿಕ್ಕುತ್ತೆ. ಅಪೇಕ್ಷೆಯಿಂದ ಹಂಚುವುದೇ, ಅಪೇಕ್ಷೆಯಿಂದ ನೀಡಿ ಅಲ್ಲಿಂದ ಪಡೆದುಕೊಳ್ಳೋದೇ. ಊಟ ನಿನಗೆ ಅವ್ರಿಗೆ ನೀಡಬಹುದು, ಊಟ ಅವರಿಗೆ ನೀಡಿದ ಮೇಲೆ ಅವರಿಂದ ನನಗೆ ಅದು ಆ ಎಡೆ ಊಟ, ಆ ಎಲೆ ಊಟ ನಾವು ಹಂಗೆ ಅಂತ ಅರ್ಥ ಅಲ್ಲ. ಊಟ ನೀಡಿದ ಮೇಲೆ ಅದರಿಂದ ಸಿಗುವ ಸಂತೋಷ ಇದೆಯಲ್ಲ, ಅದೇ ಅಪ್ಯಾಯಾನ ಪ್ರಸಾದ. ಹಾಗೆ ಗುರುಲಿಂಗ ಜಂಗಮವ ಕಂಡು ಆ ಸಮಯದಲ್ಲಿ ತೆಗೆದುಕೊಂಬುದೇ ಸಮಯ ಪ್ರಸಾದ. ಗುರುಲಿಂಗ ಜಂಗಮವನ್ನು ಕಂಡು ಆ ಸಮಯದಲ್ಲಿ ಆ ಸಮೂಹದಲ್ಲಿ ಸ್ವೀಕೃತ, ಅಂದರೆ ಸಮಯ ಅನ್ನೋ ಪದವನ್ನು ನಾನು ಹಳೆ ಒಂದು ಹಿಂದಿನ ಒಂದು ವಚನದಲ್ಲಿ ವಿವರಿಸಿದ್ದೆ. ಸಮಯ ಅಂತ ಹೇಳಿದ್ರೆ ಒಂದು ಹೊತ್ತು, ಟೈಮ್ ಅನ್ನೋ ಒಂದೇ ಅರ್ಥ ಅಲ್ಲ, ಬದಲಾಗಿ ಅನುಭವ ಗೋಷ್ಠಿ ಅನ್ನೋ ಅರ್ಥ ಕೂಡ ಇದೆ. ಗುರುಲಿಂಗ ಜಂಗಮರು ಇರುವಂತಹ ಅನುಭವ ಗೋಷ್ಠಿಯಲ್ಲಿ ಸ್ವೀಕರಿಸಿದ್ದು ಅದು ಸಮಯ ಪ್ರಸಾದ. ಅಲ್ಲಿ ನಾನು ಅಲ್ಲಿ ಗುರುಲಿಂಗ ಜಂಗಮರ ಗೋಷ್ಠಿಯಲ್ಲಿ ಅಂದರೆ ಅಲ್ಲಿ ಅನುಭಾವಿಗಳ ಸಂಘದಲ್ಲಿ ನಾನು ಪಡೆದುಕೊಂಡದ್ದು ಯಾವ ಸಮಯ ಪ್ರಸಾದ. ಅಲ್ಲಿ ಏನು ನನ್ನ ಪಡ್ಕೊಳ್ತೇನೆ ನಾನು? ಅಲ್ಲಿ ಜ್ಞಾನವನ್ನು ಪಡ್ಕೊಳ್ತೇನೆ ಅಥವಾ ಅಲ್ಲಿ ಬಾಹ್ಯವಾದ ಊಟ ಇತ್ಯಾದಿಗಳನ್ನು ಪಡ್ಕೊಳ್ತೇನೆ. ಇದೆಲ್ಲ ಯಾವುದರ ಪ್ರಸಾದ? ಅನು ಸಮಯ ಪ್ರಸಾದ. ಹಾಗೆ ಪಂಚೇಂದ್ರಿಯಗಳಲ್ಲಿ ಪಂಚವಿಷಯ ಪದಾರ್ಥಗಳನ್ನು ಪಂಚವಿಧ ಲಿಂಗಕ್ಕೆ ಸಮರ್ಪಣೆ ಮಾಡಿ ಪಡೆದುಕೊಳ್ಳುವುದೇ ಪಂಚಲಿಂಗ ವಿಧ ಸಮರ್ಪಣೆ ಮಾಡುವುದೇ ಪಂಚೇಂದ್ರಿಯ ವಿರಹಿತ ಪ್ರಸಾದ. ಪಂಚಲಿಂಗಕ್ಕೆ ಪಂಚೇಂದ್ರಿಯಗಳನ್ನು ಅರ್ಪಿಸಿ ಪಡೆದುಕೊಳ್ಳುವುದೇ ಪಂಚೇಂದ್ರಿಯ ಪ್ರಸಾದ. ಆ ಪಂಚಲಿಂಗ ಯಾವುದು? ಶಿವಲಿಂಗ, ಗುರುಲಿಂಗ, ಜಂಗಮಲಿಂಗ, ಆಚಾರಲಿಂಗ, ಪ್ರಸಾದ ಲಿಂಗ. ಹಲವಾರು ಬಗೆಯ ಲಿಂಗಗಳನ್ನು ನಾವು ನಮ್ಮ ವಚನಕಾರರು ಹೇಳ್ತಾರೆ. ಅದರಲ್ಲಿ ಪಂಚಲಿಂಗ ಅಂತ ಹೇಳಿದರೆ ಈ 5 ಲಿಂಗ: ಶಿವಲಿಂಗ,
ಇದನ್ನು ಮೇಲ್ ಕೂಡ ಹೇಳಿದ್ವಿ ಗುರುಲಿಂಗ ಇದು ಆಯಿತು ಜಂಗಮಲಿಂಗ ಜಂಗಮಲಿಂಗ ಮತ್ತೊಂದು ಆಚಾರ ಲಿಂಗ ಪ್ರಸಾದ ಲಿಂಗ ಈ ಐದು ಈ ಮೇಲೆ ಹೇಳಿದ ಈ ಐದಕ್ಕೂ ಮತ್ತೆ ಇವರು ಹೇಳ್ತಾ ಇರೋದು ಈ ಐದು ಲಿಂಗಗಳಿಗೂ ನಮ್ಮ ಪಂಚೇಂದ್ರಿಯಗಳನ್ನು ಅರ್ಪಿಸಿ ಪಂಚೇಂದ್ರಿಯಗಳ ಪೂರ್ಣವಾಗಿ ಅವರಿಗೆ ಅರ್ಪಿಸಿಕೊಂಡು ಆ ಲಿಂಗಕ್ಕೆ ಅರ್ಪಿಸಿ ಮತ್ತೆ ಅದನ್ನು ಸ್ವೀಕರಿಸುವುದು ಪಂಚೇಂದ್ರಿಯಗಳ ನಿರಾಕರಣೆಯನ್ನು ನಮ್ಮ ವಚನಕಾರರೆಲ್ಲೂ ಹೇಳೋದಿಲ್ಲ ಕಳೆದ ಒಂದು ವಚನದಲ್ಲಿ ನಾವು ಹೇಳಿದ್ವಿ ಈ ಪಂಚೇಂದ್ರಿಯಗಳನ್ನು ಉಪಯೋಗಿಸಿಕೊಂಡು ಈ ದೇಹವನ್ನು ಬಳಸಿಕೊಂಡು ನಾವು ಆಧ್ಯಾತ್ಮದ ಅಥವಾ ಅನುಭವದ ಅಥವಾ ಪರಮಾತ್ಮನನ್ನು ಕಾಣೋಕೆ ಸಾಧ್ಯ ಅದರ ಮಾರ್ಗವಾಗಿ ಆ ನಿಟ್ಟಲ್ಲಿ ಇವುಗಳ ಬಳಕೆಯನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ನಾವು ನೋಡಿದ್ವಿ ಹಾಗಾಗಿ ಇಲ್ಲಿ ಪಂಚೇಂದ್ರಿಯಗಳನ್ನು ಪಂಚವಿಧ ಲಿಂಗಕ್ಕೆ ಸಮರ್ಪಣೆ ಮಾಡುವುದೇ ಪಂಚೇಂದ್ರಿಯ ಪ್ರಸಾದ ಬಹಳ ಮುಖ್ಯವಾಗಿ ಇಲ್ಲಿ ಮತ್ತೆ ಮನವೇ ಲಿಂಗ ಬುದ್ಧಿಯೇ ಶಿವಜ್ಞಾನ ಚಿತ್ತವೇ ಶಿವ ದಾಸೋಹ ನಮ್ಮ ಅಂತರಂಗದಲ್ಲಿಯೇ ಮನಸ್ಸಲ್ಲಿಯೇ ಲಿಂಗ ಇದು ಎಲ್ಲಿ ಗುರು ಲಿಂಗ ಜಂಗಮ ಎಲ್ಲ ನೀನೇ ಅಂತ ಹೇಳುವ ಸಂದರ್ಭದಲ್ಲಿ ಇದನ್ನು ವಿವರವಾಗಿ ನಾವು ಹೇಳಿದ್ವಿ ಹಾಗಾಗಿ ಮತ್ತೊಮ್ಮೆ ನಾನು ನೇರವಾಗಿ ಹೇಳ್ಕೊಂಡು ಹೋಗ್ತೀನಿ ಮನವೇ ಲಿಂಗ ಬುದ್ಧಿಯೇ ಶಿವಜ್ಞಾನ ಚಿತ್ತವೇ ಶಿವ ದಾಸೋಹ ಅಹಂಕಾರದಲ್ಲಿ ಶಿವಚಿಂತನೆಯುಳ್ಳವನಾಗಿ ಅಹಂಕಾರ ಅಹಂಕಾರ ಅನ್ನೋ ಪದ ಇದೆಯಲ್ಲ ಏನಿದು ಅಹಂಬಿನಲ್ಲಿ ಅಹಂಕಾರದಲ್ಲಿ ಶಿವಚಿಂತನೆಯುಳ್ಳವನಾಗಿ ಅಂತ ಹೇಳಿದ್ರೆ ಅಹಂಕಾರ ಅಂತ ಹೇಳಿದ್ರೆ ನಾವು ಈಗ ಅರಿಷಡ್ವರ್ಗಗಳಲ್ಲಿ ಏನು ಹೇಳಿ ಕಾಮ ಕ್ರೋಧ ಮದ ಮೋಹ ಮತ್ಸರ ಇವುಗಳಲ್ಲಿ ಅಹಂಕಾರ ಈ ಥರದ ಅಹಂಕಾರ ಅಲ್ಲ ನಾನು ಹೇಳೋವಂಥದ್ದು ಇಲ್ಲಿ ಆ ಅರ್ಥದ ಅಹಂಕಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಅಹಂಕಾರ ಅಂದರೆ ನಾನು ಅಸ್ತಿತ್ವ ಇರುವಿಕೆ ಮೂಲ ಅರ್ಥ ನನ್ನ ಮೂಲ ನನ್ನ ಅಸ್ತಿತ್ವ ನನ್ನೊಳಗಿನ ಮೂಲ ಸೆಲೆ ಅಂದರೆ ನನ್ನ ಇರುವಿಕೆ ನನ್ನದೇ ಆದ ಒಂದು ಅಸ್ಮಿತೆ ಅದಿದೆಯಲ್ಲ ಅದು ಅಹಂಕಾರ ಆ ಮೂಲ ನನ್ನೊಳಗಿನ ಆ ಮೂಲದಲ್ಲಿ ಆ ಅಹಂಕಾರದಲ್ಲಿ ನಾನು ಅನ್ನುವ ಆ ನಾನತ್ವದಲ್ಲಿ ಏನಿರಬೇಕು ಶಿವಚಿಂತನೆ ಉಳ್ಳವನಾಗಿರಬೇಕು ನಾನು ಅಂದಾಗ ಅಲ್ಲಿ ನನ್ನ ಅಸ್ತಿತ್ವದಲ್ಲಿಯೇ ನನ್ನ ಆ ಶಿವಚಿಂತನೆ ಇರಬೇಕು ಆ ಶಿವಚಿಂತನೆಯುಳ್ಳ ನಾನು ಅಂದಾಗ ಶಿವಚಿಂತನೆಯನ್ನು ಹೊರತುಪಡಿಸಿದ ನಾನು ಅಲ್ಲ ನಾನು ಅಂದಾಗ ನಾನು ಅನ್ನುವ ಅಹಂಕಾರ ಅಲ್ಲ ಬದಲಾಗಿ ನಾನು ಅನ್ನುವ ಅಸ್ತಿತ್ವ ಇದನ್ನು ಕೂಡ ನಾವು ಬಹಳ ಹಿಂದೆಯೇ ಬಹಳ ವಿವರವಾಗಿ ಇದನ್ನು ಚರ್ಚೆ ಮಾಡಿದ್ವಿ ಕನಕದಾಸರ ನಾನು ಹೋದರೇ ಹೋದೇನು ಅನ್ನುವಂಥ ಮಾತನ್ನು ಇಟ್ಕೊಂಡು ಚರ್ಚಿಸುವ ಸಂದರ್ಭದಲ್ಲಿ ಈ ನಾನು ಅನ್ನೋದು ಅಹಂ ಹೇಗೆ ಅಂತ ಹೇಳಿ ನಾನು ಅನ್ನುವುದು ಅಹಂ ಅನ್ನೋ ಒಂದು ಬಾಹ್ಯ ಅರ್ಥ ಈ ನಾವೆಲ್ಲ ಬಳಸುವ ಒಂದು ಅಹಂ ಆದರೆ ಇನ್ನೊಂದು ನಾನು ಇಲ್ಲಿ ಅಹಂಕಾರ ಅಂದಾಗ ಒಂದೊಂದು ಮೂಲ ನಾ ಅಹಮ್ಮೇ ಮೂಲ ಅದರ ನಂತರವೇ ಕಾರಣಗಳು ಇವೆಲ್ಲ ಆಮೇಲೆ ಬರುವಂಥದ್ದು ಹಾಗಾಗಿ ಆ ಅಹಮ್ಮನಲ್ಲಿ ಆ ನಾನು ಅನ್ನುವ ಅಸ್ತಿತ್ವದಲ್ಲಿ ನನ್ನ ಮೂಲದಲ್ಲಿಯೇ ಶಿವಚಿಂತನೆಯನ್ನು ಹೊಂದಿರಬೇಕು ಆ ಶಿವಚಿಂತನೆಯುಳ್ಳವನಾಗಿ ಸಲ್ಲಿಸಿದ್ದೇ ಅಂತಃಕರಣ ಪ್ರಸಾದ ಅದೇ ನಿಜವಾದ ಅಂತಃಕರಣ ಪ್ರಸಾದ ಅದನ್ನು ಸಲ್ಲಿಸಿ ಶಿವಚಿಂತನೆಯನ್ನು ಸಲ್ಲಿಸಿ ಶಿವಚಿಂತನೆಯನ್ನು ಪಡೆದುಕೊಳ್ಳೋದಿದೆಯಲ್ಲ ಅದೇ ಅಂತಃಕರಣ ವಿರಹಿತ ಪ್ರಸಾದ ತ್ರಿವಿಧಾಂಗದಲ್ಲಿ ತ್ರಿವಿಧ ಲಿಂಗವ ಸಂಬಂಧಿಸಿ ಆ ಚಿದ್ಘನ ಲಿಂಗ ತಾನೆಂಬುದನ್ನರಿದು ತಾನೆಂದರಿದು ತ್ರಿವಿಧ ಲಿಂಗದಲ್ಲಿ ತ್ರಿವಿಧಾಂಗವನ್ನು ಅರ್ಪಿಸಿ ತ್ರಿವಿಧಾಂಗದಲ್ಲಿ ತ್ರಿವಿಧ ಲಿಂಗವ ಸಂಬಂಧಿಸಿ ಈ ತ್ರಿವಿಧ ಅಂಗ ಯಾವುದು ಅಂತ ಹೇಳಿ ಸ್ಥೂಲ ಸೂಕ್ಷ್ಮ ಮತ್ತು ಕರಣ ಈ ಮೂರು ದೇಹಗಳು ಈ ಮೂರು ದೇಹಗಳು ನಮ್ಮ ಸ್ಥೂಲ ದೇಹ ಸೂಕ್ಷ್ಮ ದೇಹ ಮತ್ತು ಕರಣ ದೇಹ ಈ ಮೂರು ಅಂಗಗಳು ನಮ್ಮ ಮೇಲ್ನೋ ನಮ್ಮ ಬಾಹ್ಯ ಅಂತರಂಗ ಮತ್ತು ಮೂಲ ಈ ಮೂರನ್ನು ಸೇರಿ ಈ ಕರಣ ದೇಹ ಈ ಮೂರನ್ನು ಗುರು ಲಿಂಗ ಜಂಗಮ ಇವು ತ್ರಿವಿಧ ಲಿಂಗ ಗುರು ಲಿಂಗ ಜಂಗಮಕ್ಕೆ ಈ ತ್ರಿವಿಧಾಂಗವನ್ನು ತ್ರಿವಿಧ ಲಿಂಗಕ್ಕೆ ಅರ್ಪಿಸಿ ಚಿದ್ಘನ ಲಿಂಗ ತಾನೆಂಬುದರಿತು ನೋಡಿ ಈ ನಮ್ಮ ಈ ಪರಿಪೂರ್ಣವಾದ ಈ ತ್ರಿವಿಧ ಅಂಗವನ್ನು ಈ ಮೂರು ಲಿಂಗಕ್ಕೆ ಪರಿಪೂರ್ಣವಾಗಿ ಅರ್ಪಿಸಿದಾಗ ಅಹಮ್ಮನಲ್ಲಿ ಶಿವಚಿಂತನೆಯನ್ನು ಒಳಗೊಂಡಾಗ ನಮಗೆ ಕಾಣೋದು ಅರ್ಥವಾಗೋದು ಏನಪ್ಪ ಅಂತ ಹೇಳಿದ್ರೆ ನನ್ನೊಳಗೆ ಶಿವನಿದ್ದಾನೆ ನಾನೇ ಶಿವ ಅನ್ನೋದು ನಮಗೆ ಪ್ರಜ್ವಲಿಸುತ್ತೆ ಇದನ್ನು ನಾವು ಹೇಳಿದ್ವಿ ಮಡಕೆ ನೂರಾರು ಮಡಕೆಯೊಳಗೆ
ನೀರಿನಲ್ಲಿ ಒಬ್ಬ ಸೂರ್ಯ ಪ್ರಜ್ವಲಿಸುವಂತೆ ನಮ್ಮೊಳ ಶುದ್ಧ ನೀರನ್ನು ತುಂಬಿಟ್ರೆ ಅಲ್ಲಿ ಎಲ್ಲ ಮಡಿಕೆಯಲ್ಲೂ ಆ ಸೂರ್ಯನ ಪ್ರಕಾಶ ಕಾಣುವಂತೆ ಅದು ಕಾಣಬೇಕಾದ್ರೆ ಏನಾಗಿರಬೇಕು ಆ ಮಡಿಕೆಯ ನೀರು ಶಾಂತವಾಗಿ ಶುಭ್ರವಾಗಿ ಇರಬೇಕು ಅದೇ ಆ ಮಡಿಕೆಯ ನೀರು ಕಲಕಿದ್ರೆ ಆ ಮಡಿಕೆಯ ನೀರು ಒಂದು ಬಗಡ ಆಗಿದ್ರೆ ಕೆಸರ ಆಗಿದ್ರೆ ಅಲ್ಲಿ ಅದು ಕಾಣಿಸೋದಿಲ್ಲ ಆ ಸೂರ್ಯ ಪ್ರಜ್ವಲಿಸೋದಿಲ್ಲ ಒಬ್ಬನೇ ಸೂರ್ಯ ಹೇಗೆ ಈ ಕುಂಭಗಳಲ್ಲಿ ಪ್ರಜ್ವಲಿಸ್ತಾನೋ ಹಾಗೆ ನಮ್ಮೊಳಗೆಲ್ಲ ಆ ಪರಮಾತ್ಮ ಇದ್ದಾನೆ ಆ ಪ್ರಜ್ವಲಿಸೋಕೆ ಕಾರಣ ಯಾವ ಅಂದರೆ ಕಾಣೋಕೆ ನಮಗೆ ಯಾವಾಗ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ಶುದ್ಧ ಮನಸ್ಸನ್ನು ಶಿವಚಿಂತನೆಯನ್ನು ಒಳಗೊಂಡಾಗ ಶುದ್ಧ ಮನಸ್ಸನ್ನು ಮತ್ತು ಶಿವಚಿಂತನೆಯನ್ನು ಹೊಂದಿದ್ದಾಗ ಅದು ಸಾಧ್ಯ ಆಗುತ್ತೆ ಇಲ್ಲ ಆದರೆ ಕಾಣೋದಿಲ್ಲ ಇದನ್ನು ನಾವು ಮುಂಚೆನೂ ಹೇಳಿದೆ ತುಪ್ಪೇರಿದ ದರ್ಪಣದೊಳು ಪ್ರಜ್ವಲಿಸುವುದೇ ಪ್ರತಿಬಿಂಬ ಅನ್ನೋದನ್ನು ಕೂಡ ಹೇಳಿದೆ ಅಂದರೆ ಒಂದು ಕನ್ನಡಿಯಲ್ಲಿ ಯಾವಾಗ ನಮ್ಮ ಪ್ರತಿಬಿಂಬ ಪ್ರಜ್ವಲವಾಗಿ ಕಾಣುತ್ತೆ ಅಂತ ಹೇಳಿದ್ರೆ ಕನ್ನಡಿ ಶುಭ್ರವಾಗಿದ್ದಾಗ ಆ ಕನ್ನಡಿಗೆ ನೀವು ತುಪ್ಪವನ್ನು ಸವರಿಬಿಟ್ರೆ ಅಥವಾ ಎಣ್ಣೆಯನ್ನು ಹಚ್ಚಿದರೆ ಆ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಪ್ರಜ್ವಲವಾಗಿ ಕಾಣೋಕೆ ಸಾಧ್ಯ ಇಲ್ಲ ಹಾಗೆ ನಮ್ಮ ಮನಸ್ಸು ನಮ್ಮ ಒಳಗಿರುವ ಆ ಶಿವ ನಮಗೆ ಪ್ರಜ್ವಲಿಸುವುದು ನಮಗೆ ಅರ್ಥ ಆಗುವುದು ನಮಗೆ ಕಾಣುವುದು ಯಾವಾಗ ಅಂತ ಹೇಳಿದರೆ ನಾವು ಪರಿಪೂರ್ಣವಾಗಿ ಪರಮಾತ್ಮನಿಗೆ ಅರ್ಪಿಸಿಕೊಂಡು ಶಿವಚಿಂತನೆಯನ್ನು ಹೊಂದಿ ನಮ್ಮ ಶುಭ್ರ ಮನಸ್ಸನ್ನು ಹೊಂದಿದಾಗ ಮಾತ್ರ ನಾನೇ ಚಿದ್ಘನ ಲಿಂಗ ಅನ್ನೋದು ಅರ್ಥ ಆಗುತ್ತೆ ಅಂದರೆ ನಮ್ಮೊಳಗೆ ಪರಮಾತ್ಮನಿದ್ದಾನೆ ಅನ್ನೋದು ಅರ್ಥ ಆಗುತ್ತೆ ಅದೇ ಚಿದ್ಘನ ಲಿಂಗ ತಾನೆಂದರಿದು ಆ ತ್ರಿವಿಧ ಲಿಂಗಕ್ಕೆ ಕೊಡುವುದೇ ಸದ್ಭಾವ ಪ್ರಸಾದ ಇದೇ ಆ ತ್ರಿವಿಧ ಲಿಂಗಕ್ಕೆ ಅರ್ಪಿಸಿಕೊಂಡು ಪಡ್ಕೊಳ್ತೀವಲ್ಲ ನಾವು ಅವ್ರ ಆ ಲಿಂಗಕ್ಕೆ ಅರ್ಪಿಸಿಕೊಂಡು ನಾವು ಪಡ್ಕೊಳ್ಳೋದೇನೋ ಅರಿವು ಯಾವುದರ ಅರಿವು ನಾನೇ ಲಿಂಗ ನನ್ನೊಳಗೆ ಲಿಂಗನಿದ್ದಾನೆ ಅನ್ನುವ ಅರಿವನ್ನು ನಾವು ಪಡ್ಕೊಳ್ತೀವಲ್ಲ ಅದೇ ಸದ್ಭಾವ ಲಿಂಗ ಮತ್ತು ಈ ವಚನವನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೇನೆ ಶರಣು ಶರಣಾರ್ಥಿ ಬಸವಲಿ